ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಳ್ಳುತ್ತಾರೆ. ವಯಸ್ಸಾದವರಿಗೆ ಈ ಹಣ ತುಂಬಾ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸವಾಲುಗಳೇನಿದೆ ಸರ್? ಮೂಲಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋದಕ್ಕೆ ಉಪಾಧ್ಯಕ್ಷರಾಗಿರಬಹುದು, ಯಾವೆಲ್ಲ ರೀತಿ ಸಪೋರ್ಟ್ ಅನ್ನು ಕೊಡ್ತಿದ್ದಾರೆ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ? ದಿನಗಳಲ್ಲಿ ಅವಕಾಶ ಸಿಕ್ಕಿದಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರೆ ಬ್ಲೂಮ್ ಟಿವಿ, ನಾನು ರೂಪಾ ಚಂದ್ರು. 100 ದಿನಗಳನ್ನ ಪೂರೈಸಿ ಸಂತಸದಲ್ಲಿರುವಂತಹ ರಾಜ್ಯ ಸರ್ಕಾರ ತನ್ನ ಮಹತ್ತರ ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನ ಇಂದು ಜಾರಿಗೆ ತಂದಿದೆ. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರೂರಾದಂತಹ ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅನುಷ್ಠಾನಕ್ಕೆ ಚಾಲನೆಯನ್ನ ಕೂಡ ನೀಡಲಾಯಿತು. ಅಂದ್ರೆ ಆರ್ಥಿಕವಾಗಿ ಮಹಿಳೆಯರನ್ನ ಸಬಲೀಕರಣಗೊಳಿಸುವಂತಹ ನಿಟ್ಟಿನಲ್ಲಿ ಅವರ ಖಾತೆಗೆ 2000 ರೂಪಾಯಿಗಳನ್ನ ಜಮಾ ಮಾಡುವಂತಹ ಹಿನ್ನೆಲೆಯಲ್ಲಿ ಈ ಗೃಹಲಕ್ಷ್ಮಿಯ ಯೋಜನೆ ಆಗಿದ್ದು, ಪ್ರತಿಯೊಬ್ಬ ಮಹಿಳೆಯೂ ಕೂಡ ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಗ್ಯಾರಂಟಿ ಯೋಜನೆಯನ್ನ ಇವತ್ತು ಜಾರಿಗೆ ತರಲಾಯಿತು. ಸುಮಾರು 1.10 ಕೋಟಿಗೂ ಹೆಚ್ಚು ಅಧಿಕ ಮಹಿಳೆಯರು ಇದರ ನೋಂದಣಿಯನ್ನ ಮಾಡಿಕೊಂಡಿದ್ದು, ಇವತ್ತು ಅನುಷ್ಠಾನಕ್ಕೆ ಚಾಲನೆಯನ್ನು ನೀಡೋದಕ್ಕೆ ಸಾಕಷ್ಟು ಜನ ಪ್ರಮುಖ ಗಣ್ಯರೆಲ್ಲರೂ ಕೂಡ ಬಂದಿದ್ರು. ನಾವಿವತ್ತು ಹೆನ್ನಗರ ಗ್ರಾಮ ಪಂಚಾಯಿತಿಯಲ್ಲಿ ಇದ್ದೇವೆ. ಪ್ರಮುಖವಾಗಿ ಈ ಒಂದು ಗ್ರಾಮ ಪಂಚಾಯಿತಿ ಸಾಕಷ್ಟು ಪ್ರಶಸ್ತಿಗಳಿಗೆ ಭಾಜನವಾಗಿದೆ. ಹಾಗೆ ಮತ್ತೊಂದು ಕಡೆ ಮಿನಿ ವಿಧಾನಸೌಧದ ರೀತಿ ಭಾಸವಾಗುವಂತ ಈ ಒಂದು ಗ್ರಾಮ ಪಂಚಾಯಿತಿ ಬಹಳ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರುವಂತದ್ದು. ಹಾಗೆ ಸುತ್ತಮುತ್ತ ಇರುವಂತ ಪ್ರಕೃತಿ ಕೂಡ ಸಾಕಷ್ಟು ಜನರನ್ನ ಆಕರ್ಷಣೆಗೊಳಿಸುವಂತಿದೆ. ಒಂದ್ ಕಡೆ ಅಮರ್ ಜವಾನ್ ಇದೆ, ಮತ್ತೊಂದು ಕಡೆ ಅಂಬೇಡ್ಕರ್ ಅವರ ಪುತ್ಥಳಿ ಇದೆ, ಮತ್ತೊಂದು ಕಡೆ ಬಸವೇಶ್ವರ ಅವರ ಪುತ್ಥಳಿ ಇದೆ. ಒಂದ್ ರೀತಿ ಬೇರೆ ಗ್ರಾಮ ಪಂಚಾಯಿತಿಗಳಿಗೆ ಹೋಲಿಸಿದ್ರೆ ಇದು ಒಂದ್ ರೀತಿ ವಿಭಿನ್ನ ಅಂತ ಹೇಳಬಹುದು. ಈಗ ತಾನೇ ಹೊಸದಾಗಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತ ಮಹೇಶ್ ಅವರು ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಗೆ ಈಗ ತಾನೇ ಆಯ್ಕೆಯಾಗಿ ಅಧಿಕಾರವನ್ನ ಕೈ ತೆಗೆದುಕೊಂಡಿರುವಂತ ಹಿನ್ನೆಲೆಯಲ್ಲಿ ಯಾವೆಲ್ಲ ರೀತಿ ಸವಾಲುಗಳಿದೆ ಅವರನ್ನ ಕೇಳೋಣ ಬನ್ನಿ ಸರ್. ಇವತ್ತು ಬಹಳ ಮಹತ್ತರ ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನ ನೀಡಲಾಯಿತು. ಹೆನ್ನಗರ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಸಾಕಷ್ಟು ಜನ ಮಹಿಳೆಯರು ಭಾಗಿಯಾಗಿದ್ರು, ಬಹಳ ವಿಭಿನ್ನವಾಗಿ ಅನುಷ್ಠಾನಕ್ಕೆ ಕಾರ್ಯಕ್ರಮವನ್ನ ವಿಜೃಂಭಣೆಯಾಗಿ ಹಮ್ಮಿಕೊಂಡಿದ್ರು. ಹೇಗೆ ಸಾಗ್ತು ಸರ್ ಕಾರ್ಯಕ್ರಮ? ಈ ದಿನ ಮೊನ್ನೆ ರಾಜ್ಯ ಸರ್ಕಾರ ನೀಡಿದಂತಹ 5 ಗ್ಯಾರಂಟಿ ಯೋಜನೆಗಳ ಪೈಕಿ ಈಗಾಗಲೇ 3 ಗ್ಯಾರಂಟಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಈ ಸುದಿನ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯನ್ನ ಫಲಾನುಭವಿಗಳಿಗೆ ಯೋಜನೆಯಲ್ಲಿ ನೀಡ್ತಕ್ಕಂಥ 2000 ರೂಪಾಯಿ ಅವರ ಅಕೌಂಟ್ಗೆ ಡೈರೆಕ್ಟಾಗಿ ವರ್ಗಾಯಿಸುವ ಮುಖಾಂತರ ಪ್ರಾರಂಭ ನೀಡಿದ್ದಾರೆ. ಈ ಒಂದು ಯೋಜನೆಗೆ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ ತಾಲೂಕು ಯನಗರ ಗ್ರಾಮ ಪಂಚಾಯಿತಿ ಮುಖ್ಯಮಂತ್ರಿಗಳ ನೇರ ಸಂವಾದ ಕಾರ್ಯಕ್ರಮಕ್ಕೆ ಸಹ ಆಯ್ಕೆಯಾಗಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು ಮತ್ತು ನಮ್ಮ ಮಾನ್ಯ ಉಪಾಧ್ಯಕ್ಷರು, ಗೌರವಾನ್ವಿತ ಸದಸ್ಯರುಗಳು ಮತ್ತು ನಮ್ಮ ಪಂಚಾಯತ್ ಸಿಬ್ಬಂದಿ ವರ್ಗ ಹಾಗೂ ಜಿಲ್ಲಾ ಪಂಚಾಯಿತಿ ಎಲ್ಲ ಆಡಳಿತ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಯನಗರ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿಯಾಗಿ ನಡೆದಿದೆ. ಸರ್, ಪ್ರಮುಖವಾಗಿ ನಿಮಗೆ ಕಂಗ್ರಾಟ್ಸ್, ಯಾಕಂದ್ರೆ ಹೊಸ ಅಧ್ಯಕ್ಷಗಿರಿಯನ್ನು ವಹಿಸ್ಕೊಂಡಿದ್ದೀರಾ, ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೀರಾ. ಯಾವುದೇ ಒಂದು ಗ್ರಾಮ ಪಂಚಾಯಿತಿಗೆ ನೂತನವಾದಂಥ ಅಧ್ಯಕ್ಷರು ಆಯ್ಕೆ ಆಗ್ತಾರೆ ಅಂದರೆ ಅವರಿಗೆ ಸಾಕಷ್ಟು ಸವಾಲುಗಳಿರುತ್ತೆ ಸರ್. ನೀವು ಈ ಗ್ರಾಮ ಪಂಚಾಯಿತಿಗೆ ಬಂದು ಈಗ ತಾನೇ ಬಂದಿದ್ದೀರಾ, ನಿಮ್ಮ ಸವಾಲುಗಳೇನಿದೆ ಸರ್? ಈಗಾಗಲೇ ನಮ್ಮಲ್ಲಿದ್ದಂತಹ ಮಾಜಿ ಅಧ್ಯಕ್ಷರುಗಳು ತುಂಬಾ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ. ಮಾಡಿದರೂ ಸಹ ಈ ಒಂದು ಸಮಯದ ಮಳೆಗಾಲದಲ್ಲಿ ಸಹ ಮಳೆ ಬರೋದ ಕಾರಣ ಬರಗಾಲ ಸಹ ಸೃಷ್ಟಿಯಾಗ್ತಾ ಇದೆ. ಈಗಾಗಲೇ ನಮ್ಮ ತಾಲೂಕಿನ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕಂತ ಮನೆ ಶಾಸಕರು ಸಹ ಓಡಾಡ್ತಾ ಇದ್ದಾರೆ. ಈ ಒಂದು ಇದರಲ್ಲಿ ಕುಡಿಯೋ ನೀರಿಗೆ ತುಂಬಾ ಅಭಾವ ಸೃಷ್ಟಿಯಾಗಿದೆ. ಕುಡಿಯೋ ನೀರು ಸಮಸ್ಯೆಯನ್ನು ಮುಖ್ಯವಾಗಿ ನಾವು ಪರಿಗಣನೆಗೆ ತಗೊಂಡು ಆ ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸ್ವಲ್ಪ ಒಳಚರಂಡಿ ಕಾಮಗಾರಿಗಳು ಸಹ ಕೆಲವೊಂದು ಗ್ರಾಮದಲ್ಲಿ ಮಾತ್ರ ಪೆಂಡಿಂಗ್ ಇದೆ. ಇನ್ನು ಉಳಿದಂತಹ ಸುಮಾರು 80% ಅಷ್ಟು ಕಾಮಗಾರಿಗಳನ್ನು ನಮ್ಮ ಮಾಜಿ ಅಧ್ಯಕ್ಷರುಗಳು ಮಾಡಿದ್ದಾರೆ. ಅದ ನಿಟ್ಟಿನಲ್ಲಿ ಮುಂದೆ ಇನ್ನು ಮೂಲಸೌಕರ್ಯಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಅಭಿವೃದ್ಧಿ ಕಾರ್ಯಗಳು ಮಾಡ್ಕೊಂಡು ಹೋಗೋದಕ್ಕೆ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ. ಆ ಕೆಲಸಗಳನ್ನ ಮೊದಲು ಪ್ರಾಧಾನ್ಯತೆ ಮುಖಾಂತರ ಮಾಡ್ಬೇಕು ಅನ್ಕೊಂಡಿದ್ವಿ ಸರ್. ಪ್ರಮುಖವಾಗಿ ಬೇರೆ ಗ್ರಾಮ ಪಂಚಾಯಿತಿಗಳಿಗೂ ಹೋಲಿಸ್ಕೊಂಡ್ರೆ ಹೆನ್ನಗರ ಗ್ರಾಮ ಪಂಚಾಯಿತಿ ಬಹಳ ವಿಭಿನ್ನ ಅಂತ ಹೇಳ್ತಾರೆ ಕೂಡ. ಹಾಗೆ ಸಾಕಷ್ಟು ಪ್ರಶಸ್ತಿಗಳನ್ನ ಕೂಡ ಪಡೆದುಕೊಂಡಿರುವಂತಹ ಒಂದು ಗ್ರಾಮ ಪಂಚಾಯಿತಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ಸದಸ್ಯರಾಗಿರ್ಬೋದು, ಹಾಗೆ ಅಧಿಕಾರಿಗಳಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಯಾವೆಲ್ಲ ರೀತಿ ಸಪೋರ್ಟ್ ಅನ್ನ ಕೊಡ್ತಿದ್ದಾರೆ ನಿಮಗೆ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ? ಇಲ್ಲಿ ನಾವು ಒಟ್ಟು 48 ಜನ ಸದಸ್ಯರ ಹೊಂದಿರತಕ್ಕಂಥ ದೊಡ್ಡ ಪಂಚಾಯಿತಿ ಆದ್ರೂ ಸಹ ಎಲ್ಲ ಸದಸ್ಯರು ಪಕ್ಷಾತೀತವಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ಸಹ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದ್ರಿಂದ ಈ ಒಂದು ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯೋದಕ್ಕೆ ಸಹಕಾರ ಆಗ್ತಾ ಇದೆ.
ಅದರ ಜೊತೆಗೆ ನಮ್ಮ ಸಿಬ್ಬಂದಿಯವರು ಸಹ ಯಾವುದೇ ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ನಮ್ಮ ಪಂಚಾಯಿತಿ ಜವಾಬ್ದಾರಿ ಕೊಟ್ಟಾಗ ಅವರು ಸಹ ತಮ್ಮೆಲ್ಲ ಪ್ರಯತ್ನಗಳನ್ನು ಮೀರಿ ಈ ಒಂದು ಕಾರ್ಯಕ್ರಮಗಳಿಗೆ ಸಪೋರ್ಟ್ ಮಾಡೋದ್ರಿಂದ ಈ ಒಂದು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಕೊಳ್ಳೋದಕ್ಕೆ ಆಗ್ತಾ ಇದೆ. ಈ ಗ್ರಾಮ ಪಂಚಾಯಿತಿ ಬರೋಕ್ಕಿಂತ ಮುಂಚಿತವಾಗಿ ಅಕಸ್ಮಾತ್ ನೀವು ಅಧಿಕಾರವನ್ನು ಸ್ವೀಕರಿಸಿದ ನಂತರ ಇಂತಹದೊಂದು ನಂದು ಒಂದು ಕನಸಿದೆ ಈ ಗ್ರಾಮ ಪಂಚಾಯಿತಿನ ಮಾಡಬೇಕು ಅನ್ನೋದು ನನ್ನ ಹೆಸರು ಕೂಡ ಇಲ್ಲಿ ಅಚ್ಚಳಿದೆ ಉಳಿಬೇಕು ಅನ್ನುವಂತ ಒಂದು ಆಸೆ ಇದೆ ಹಾಗೆ ಕೆಲಸ ಕಾರ್ಯಗಳನ್ನ ಜನರು ಮೆಚ್ಚಕೋಬೇಕು ಅನ್ನುವಂತ ಒಂದು ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ಇಟ್ಕೊಂಡು ಬಂದಿರ್ತೀರ ಸರ್ ಆತರದ ಆಲೋಚನೆ ಏನಾದರೂ ಇದೆಯಾ ನಿಮ್ಮಲ್ಲಿ ಈಗಾಗಲೇ ನಮ್ಮ ಮಾಜಿ ಅಧ್ಯಕ್ಷರು ಹೊಸಳ್ಳಿ ಗ್ರಾಮದಲ್ಲಿ ಒಂದು ಡಿಜಿಟಲ್ ಲೈಬ್ರರಿಯನ್ನು ಸಹ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅದೇ ತರಹದ ಒಂದು ಪಂಚಾಯಿತಿ ಕೇಂದ್ರ ಬಿದ್ದುವಂತಹ ಯನಗರದಲ್ಲೂ ಸಹ ಒಂದು ಉತ್ತಮ ಡಿಜಿಟಲ್ ಲೈಬ್ರರಿಯನ್ನು ಮಾಡಬೇಕು ಮತ್ತು ಕಸ ನಿರ್ವಹಣೆಗೋಸ್ಕರ ನಮ್ಮ ಕರ್ನಾಟಕ ಗೃಹ ಮಂಡಳಿಯಲ್ಲಿ ಕಸ ನಿರ್ವಹಣೆಗೆ ಜಾಗವನ್ನು ಗುರುತುಪಡಿಸಿ ಅಲ್ಲೊಂದು ಕಸ ನಿರ್ವಹಣೆ ಜಾಗವನ್ನು ಮಾಡಬೇಕನ್ನೋದು ಒಂದು ಧ್ಯೇಯದಲ್ಲಿ ಇಟ್ಕೊಂಡಿದ್ದೀವಿ ಇವೆರಡು ಜಯದೊಂದಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕದಲ್ಲಿ ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಏನು ಹೇಳ್ತೀರಾ ಗೃಹಲಕ್ಷ್ಮಿ ಯೋಜನೆ ಈಗಾಗಲೇ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ರಾಜ್ಯ ಸರ್ಕಾರ ಅಂತೂ ಇಂತೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಚಾಲನೆಯನ್ನು ಕೂಡ ನೀಡಿದ್ದಾಯಿತು. ನೀವು ಹೊಸದಾಗಿ ಅಧಿಕಾರವನ್ನು ಕೂಡ ಸ್ವೀಕಾರ ಮಾಡಿದ್ದಾಯಿತು. ಮಹಿಳೆಯರ ಸಬಲೀಕರಣಕ್ಕೆ ನಾವು ಇದ್ದೇವೆ ಅಂತ ಪ್ರಮುಖವಾಗಿ ನೀವು ಕೂಡ ಅವರ ಜೊತೆ ಕೈ ಜೋಡಿಸಿದ್ದೀರಾ. ಕೊನೆಯದಾಗಿ ಏನು ಹೇಳ್ತೀರಾ ಸರ್? ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರು ಆರ್ಥಿಕವಾಗಿ ಸಬಲೀಕರಣಗೊಳ್ತಾರೆ. ಈ ಯಾಕಪ್ಪ ಅಂದರೆ ಪುರುಷ ಪ್ರಧಾನ ವ್ಯವಸ್ಥೆಯಿಂದ ಅವರು ಪರಾವಲಂಬಿಗಳಿಂದ ಅವರೇ ಸಹ ಬೇರೆಯವ್ರ ಮೇಲೆ ಅವಲಂಬಿತ ಆಗಿರೋದಕ್ಕಿಂತ ಸ್ವಂತವಾಗಿ ಏನಾದರೂ ಮಾಡೋದಕ್ಕೆ ಆಗುತ್ತೆ. ಇದರಿಂದ ಮತ್ತು ಅವರು ಮನೆಯಲ್ಲಿ ದೈನಂದಿನ ಚಟುವಟಿಕೆಗಳಾಗ್ಬೋದು, ಮಕ್ಕಳ ವಿದ್ಯಾಭ್ಯಾಸಕ್ಕಾಗ್ಬೋದು, ಮನೆಯಲ್ಲಿ ಇರೋದ ವೃದ್ಧರಿಗೆ ಇಲ್ಲಾಂದರೆ ಅವ್ರಿಗೆ ಸಹ ವೈದ್ಯಕೀಯ ಸೌಲಭ್ಯ ಒದಗಿಸ್ಕೊಳ್ಳೋದಕ್ಕಾಗ್ಬೋದು. ಇಲ್ಲ ಒಂದು ನಗರ ಪ್ರದೇಶಗಳಲ್ಲಿ ತುಂಬಾ ಜನ ಬಾಡಿಗೆ ಮನೆಗಳಲ್ಲಿರ್ತಾರೆ, ಒಂದು ಮನೆ ಬಾಡಿಗೆ ಕಟ್ಟೋದಕ್ಕಾಗ್ಬೋದು, ಸೌಲಭ್ಯಗಳಿಗೆ ಅದನ್ನು ಉಪಯೋಗಿಸ್ಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಗ್ತಾ ಇದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವೀಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ಹೆನಾಗರ ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾದಂತಹ ಮಹೇಶ್ ಅವರ ಮಾತಾಗಿರುವಂಥದ್ದು. ಬನ್ನಿ ಉಪಾಧ್ಯಕ್ಷ ಲಕ್ಷ್ಮೀ ನಾಗಿದ್ರ ಅವರನ್ನು ಕೂಡ ಮಾತಾಡಿಸೋಣ. ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅವರು ಕೂಡ ನೂತನವಾಗಿ, ಅವರು ಏನು ಹೇಳ್ತಾರೆ ಈ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ. ಹಾಗೆ ಇವತ್ತು ಮಹತ್ತರ ಗ್ಯಾರಂಟಿ ಆದಂತಹ ಗ್ಯಾರಂಟಿ ಯೋಜನೆಯಾದಂತಹ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಚಾಲನೆಯನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಒಬ್ಬ ಮಹಿಳೆಯಾಗಿ ಅದನ್ನು ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನೋದು ಅವರೊಟ್ಟಿಗೆ ಕೇಳೋಣ. ಮೇಡಮ್, ಇವತ್ತು ಮಹತ್ತರ ಗ್ಯಾರಂಟಿ ಯೋಜನೆಗೆ ಅದ್ರ ಜೊತೆಗೆ 100 ದಿನಗಳನ್ನು ಪೂರೈಸಿದೆ ರಾಜ್ಯ ಸರ್ಕಾರ. ಈ ಸಂತಸದ ಹಿನ್ನೆಲೆಯಲ್ಲಿ ಇವತ್ತು ಗ್ಯಾರಂಟಿ ಯೋಜನೆಗೆ ಚಾಲನೆಯನ್ನು ನೀಡಲಾಯಿತು. ಒಬ್ಬ ಮಹಿಳೆಯಾಗಿ ಇದನ್ನು ಯಾವ ರೀತಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತೀರಾ? ತುಂಬ ಖುಷಿಯ ವಿಷಯ. ಯಾಕಂದರೆ ಪ್ರತಿಯೊಂದು ಕೆಲಸಕ್ಕೂ ಪುರುಷರನ್ನೇ ಮಾಡೋದಕ್ಕಾಗೋದಿಲ್ಲ. ಏನಾದರೂ ಒಂದು ತಗೋಬೇಕಂದ್ರೂ ಕೊಡ್ರಿ ಅಂದರೆ ಇರಮ್ಮ ನಾಳೆ ನಾಳಿದ್ದು ಆ ಥರ ಒಂದು ಇದು ಆಗುತ್ತೆ. ನಮ್ಮ ಹತ್ರನೇ ಇದ್ದರೆ ನಾವು ಅದನ್ನು ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದಲ್ಲ, ಅವ್ರು ಕಾಯೋಷ್ಟು ಇರೋದಿಲ್ಲ. ಈ ಮಹಿಳೆಯರಿಗೆ ಅನ್ನೋದಕ್ಕಿಂತ ವಯಸ್ಸಾದವ್ರಿಗೆ ಈ ಹಣ ತುಂಬ ಒಂದು ಉಪಯೋಗಕ್ಕೆ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ನೂತನವಾಗಿ ಉಪಾಧ್ಯಕ್ಷ ಸ್ಥಾನವನ್ನು ನೀವು ವಹಿಸ್ಕೊಂಡಿದ್ದೀರಾ. ಹೆನ್ನಗರ ಗ್ರಾಮ ಪಂಚಾಯಿತಿಯಲ್ಲಿ ಈಗ ಅಧ್ಯಕ್ಷರು ಮಾಡುವಂಥ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳಿಗೆ ನಿಮ್ಮ ಸಪೋರ್ಟ್ ಕೂಡ ಬೇಕಾಗಿರುತ್ತೆ. ಸದಸ್ಯರನ್ನು ಒಗ್ಗೂಡಿಸ್ಬೇಕಾಗುತ್ತೆ, ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ನೀವು ಕೂಡ ಸೂಚನೆಯನ್ನು ಕೊಡಬೇಕಾಗತ್ತೆ. ಸೊ ಈಗ ಹೇಗೆ ಅನಿಸುತ್ತೆ ಒಂದು ಗ್ರಾಮ ಪಂಚಾಯಿತಿಗೆ ಆಯ್ಕೆಯಾದಂಥ ಆ ಒಂದು ಖುಷಿ ಯಾವ ರೀತಿ ವ್ಯಕ್ತಪಡಿಸ್ತೀರಾ? ಉಪಾಧ್ಯಕ್ಷರಾಗಿ ನನ್ನ ಒಂದು ಮಾಜಿ ಉಪಾಧ್ಯಕ್ಷರಾಗಿರ್ತಾರಲ್ಲ ಅವರ ಒಂದು ಗುರುಗಳ ಮಾರ್ಗದರ್ಶನದಲ್ಲಿ ನಮ್ಮ ಪಂಚಾಯಿತಿ ಕೆಲಸಗಳ ಅಭಿವೃದ್ಧಿ ಯಾವ ರೀತಿ ಮಾಡ್ಬೋದು ಅಂತ ಅವರ ಮಾರ್ಗದರ್ಶನದಲ್ಲಿ ಆ ಕೆಲಸಗಳನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ನೀವೇನಾದರೂ ಗಮನಿಸಿದ್ದೀರಾ ಈ ಥರದೊಂದು ಕೆಲಸ ಆಗಬೇಕು ಈ ಒಂದು ಗ್ರಾಮ ಪಂಚಾಯಿತಿ ಸುತ್ತಮುತ್ತ ಇರುವಂಥ ಹಳ್ಳಿಗಳಲ್ಲಿ ಅನ್ನುವಂಥದ್ದು ಏನಾದ್ರು ಗಮನಿಸಿದ್ದೀರಾ? ನೀರಿನ ವ್ಯವಸ್ಥೆ ಕಾವೇರಿ ನೀರು ನಮ್ಮ ಯನಗರ ಪಂಚಾಯಿತಿಗೆ ತರಬೇಕು ಅನ್ನೋ ಒಂದು ಉದ್ದೇಶ ಇದೆ. ಕೊನೆಯದಾಗಿ ಏನು ಹೇಳ್ತೀರಾ ಮೇಡಮ್, ಈಗ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಈಗಾಗಲೇ ಅನುಷ್ಠಾನ ಆಗಿದೆ, ಮತ್ತೊಂದು ಕಡೆ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ, ಕೊನೆಯದಾಗಿ ಏನು ಹೇಳ್ತೀರಾ? ನಮ್ಮ ಯನಗರ ಗ್ರಾಮ ಪಂಚಾಯಿತಿಗೆ ಒಳ್ಳೆ ತುಂಬ ತುಂಬ ಒಳ್ಳೆಯ ಬಿರುದುಗಳು ಬಂದಿದೆ, ಅದ್ರ ಜೊತೆಗೆ ಇನ್ನೂ ಒಳ್ಳೆ ಒಳ್ಳೆ ಬಿರುದುಗಳು ಬರಬೇಕು, ಒಳ್ಳೆ ಒಳ್ಳೆ ಹೆಸರು ಬರಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ ನೋಡಿದ್ರಲ್ಲ ಇದಿಷ್ಟು ಉಪಾಧ್ಯಕ್ಷದಂತಹ ಲಕ್ಷ್ಮೀ ನಾಗೇಂದ್ರ ಅವರ ಮಾತಾಗಿರುವಂಥದ್ದು. ಅಂದರೆ ಪ್ರಮುಖವಾಗಿ ಸಾಕಷ್ಟು ಪ್ರಶಸ್ತಿಗಳನ್ನು ಗಳಿಸಿರುವಂಥ ಈ ಒಂದು ಹೆನ್ನಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿಯಾಗಿರ್ಬೋದು, ಗ್ರಾಮಗಳ ಅಭಿವೃದ್ಧಿಯಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ನಾವು ಕೈ ಜೋಡಿಸಿ ಪಣ ತೊಡ್ತೀವಿ. ಹಾಗೆ ಈಗಾಗಲೇ ಸಾಕಷ್ಟು ಬಿರುದನ್ನು ಪಡೆದುಕೊಂಡಿದೆ, ಆ ಬಿರುದುಗಳನ್ನು ಉಳಿಸೋದಕ್ಕೆ ಮತ್ತಷ್ಟು ಹೊಸ ಬಿರುದುಗಳು ಬರೋದಕ್ಕೂ ಕೂಡ ನಾವು ಪ್ರಯತ್ನ ಪಡ್ತೀವಿ ಎನ್ನುವ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೋಮಶೇಖರ್ ಜೊತೆ ರೂಪಾ ಚಂದ್ರು, ಬ್ಲೂಮ್ ಟಿವಿ. ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.